स्वागत है आप सभी का स्वराज एक्सप्रेस में। मैं मुस्कान। पश्चिम साली समुदाय को 2A में भर्ती कराने के लिए विधान सौधा तक पदयात्रा करने का आक्रोश। पत्रकारों से बात करते हुए कुडल संगम के पंचम साली वर्ग के बसवा मृत्युंजय स्वामी जी ने कहा कि इससे पहले भी एक दिन के उपवास संघर्ष करने पर कर्नाटका सीएम येडियुरप्पा द्वारा फोन कर कहा गया था कि पंचम साली को वर्ग 2A में भर्ती किया जाएगा, मगर ऐसा नहीं हुआ है। पिछले 20 साल से कोई भी सरकार पंचम साली को 2A में भर्ती करने का काम नहीं की गई है। इसी के चलते इस साल जनवरी 14 को विधान सौधा तक पदयात्रा करने का फैसला लिया गया है। 2 लाख से भी ज्यादा लोग इस पदयात्रा में शामिल होने की भी बात कही गई है। अगर इस बीच कुछ हो गया तो इसका कारण सरकार होगी कहा गया है। कई बिड़वंत संदर्भ ना कंडीशन हाकी ಏನು ಅಂತಂದರೆ ಇವತ್ತು 28ನೇ ತಾರೀಕು, ಮುಂದಿನ 28ರೊಳಗಾಗಿ ನೀವು ನಮ್ಮ ಲಿಂಗಾಯತ ಎಲ್ಲ ಒಳ ಪಂಗಡಿಗೆ ಒಬಿಸಿ ನಮ್ಮ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಯನ್ನು ಕೊಡದೇ ಹೊಡೆದ್ರೆ ನಾವು ಕೂಡಲ ಸಂಗಮದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿ ವಿಧಾನಸೌಧಕ್ಕೆ ಮುತ್ತಿ ಹಾಕುವಂಥ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವರಿಕೆ ಮಾಡಿಕೊಟ್ವಿ. ಇಲ್ಲ ಆದಷ್ಟು ಬೇಗ ಬಗೆಹರಿಸ್ತೀವಿ ಅಂತಂದರು. ನಂತರದಲ್ಲಿ 1 ತಿಂಗಳೊಳಗಾಗಿ ಪ್ರಯತ್ನ ಪಟ್ಟರು, ಅದೇ ಕಾರಣಾಂತರದಿಂದ ಅದು ಮತ್ತೆ ಮುಂದೋಯಿತು. ಮೊನ್ನೆ ನಮ್ಮ ಸಮಾಜದ ಸಚಿವರಾಗಿರ್ತಕ್ಕಂಥ ಸಿ ಪಾಟೀಲ್ ಅವರು ಸನ್ಮಾನ್ಯ ಮುಖ್ಯಮಂತ್ರಿ ಬಳಿಗೆ ಹೋಗಿ ನಮ್ಮ ಸಮಾಜದ ಕಷ್ಟಗಳ ಕುರಿತು ತುಂಬ ಚೆನ್ನಾಗಿ ಮನವರಿಕೆ ಮಾಡಿಕೊಟ್ರು. ಅವರು ಮನವರಿಕೆ ಮಾಡಿಕೊಟ್ಟಾಗ ಸಹ ಇಲ್ಲ ಪಾದಯಾತ್ರೆ ಮಾಡೋಕೆ ಹೋಗೋದು ಬೇಡ ಅಂತೇಳಿ ನಾವೆಲ್ಲ ಸರಿ ಮಾಡ್ತೀವಿ ಅಂತೇಳಿ ಮತ್ತೆ ಸಿ ಪಾಟೀಲ್ ಮೂಲಕ ಹೋಗಿ ಮನವಿ ಮಾಡಿದರೆ. ಸಿ ಪಾಟೀಲ್ ನಮ್ಮ ಜೊತೆ ಮಾತನಾಡಿದ್ದಾರೆ, ಇಲ್ಲ ಸಾಹೇಬ್ ರಿಂಗ್ ಅಂತೇಳಿ ಬರೀ ಸಿಎಂನಿಗೆ ಫೋನ್ ಮಾಡಿದರು, ಇಲ್ಲ ಪಾದಯಾತ್ರೆಯನ್ನು ಮಾಡೋಕೆ ಹೋಗಬೇಡ್ರಿ, ನಾವು ನಿಮ್ಮೋರದೇವಿ, ಆದಷ್ಟು ಬೇಗ ಬಗೆಹರಿಸ್ತೀವಿ ಅಂತೇಳಿ. ಆದರೆ ನಾವು ಈಗಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ದೀವಿ. ಅವರು ಸಿ ಪಾಟೀಲ್ ಯಾವಾಗ ಬಂದು ಮಾತಾಡ್ತಾರೋ ನಮ್ಮ ಹಿರಿಯರು ಬಿಟ್ಟಿರ್ತಕ್ಕಂಥ ವಿಚಾರ, ಹಿರಿಯರು ಮತ್ತು ಸಿ ಪಾಟೀಲ್ ಕೂತ್ಕೊಂಡು ಚರ್ಚೆ ಮಾಡಿ ಅದು ನಾವು ಜಿಲ್ಲಾಸಭೆಗಳು ಮಾಡೋಕತ್ತೇವೆ. ಜನವರಿ 14 ತಾರೀಕು ಟೈಮ್ ಇದೆ ಅಂತ, ಅಕ್ಟೋಬರ್ 28ರಿಂದ ಡಿಸೆಂಬರ್ 28ರೊಳಗೆ 2 ತಿಂಗಳು ಟೈಮ್ ಆಯಿತು. ಡಿಸೆಂಬರ್ 28ರಿಂದ ಜನವರಿ 14 ತಾರೀಕುವರೆಗೆ ಮತ್ತೆ ನಿಮಗೆ ಇನ್ನೂ 24 ದಿವಸಗಳು ಸಮಯಕಾಶ ಐತಿ. ಈ ಹಿನ್ನೆಲೆ ಒಳಗಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವು 2 ಮಿಸ್ ಕೇಳಕತ್ತೇವೆ. ಒಂದು ಸೆಂಟ್ರಲ್ OBC, ಅದು ಎಲ್ಲ ಲಿಂಗಾಯತ ಒಳ ಪಂಗಡಗಳಿಗೆ, ಒಂದು ಸ್ಟೇಟಲ್ಲಿ 2A ಮೀಸಲಾತಿ. ಕೊನೆ ಪಕ್ಷ ನಮ್ಗೆ ಎರಡರಲ್ಲಿ ಒಂದು ಕೊಟ್ಟರು ಸಹ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಂಗೆ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಪರಮಾಧಿಕಾರವನ್ನು ಬಳಸಿ ಕ್ಯಾಬಿನೆಟ್ ಒಳಗಡೆ ಒಂದು ಶಿಫಾರಸು ಮಾಡುವಂಥದ್ದು ಒಂದು 2A ಮೀಸಲಾತಿಯನ್ನು ಕೊಡೋದ್ರ ಮೂಲಕವಾಗಿ ಬಹುಸಂಖ್ಯಾತ ಪಂಚಮಸಾರಿಗಳು ತಮ್ಮ ಮೇಲೆ ಯಾವ ನಂಬಿಕೆ ಯಾವ ವಿಶ್ವಾಸವನ್ನು ಇಟ್ಟಿದ್ದಾರೆ ಆ ವಿಶ್ವಾಸಕ್ಕೆ ಪೂರಕವಾಗಿ ತಾವು ನಡ್ಕೊಳ್ಬೇಕು, ಕೊಟ್ಟ ಮಾತನ್ನು ಪೂರೈಸಬೇಕು ಅಂತೇಳಿ ನಾನು ಯಡಿಯೂರಪ್ಪನಿಗೆ ಹೇಳಿಕೆ ಇಚ್ಛೆಪಡ್ತೀನಿ. ನಾಳೆ ಪಾದಯಾತ್ರೆ ಶುರು ಆತಪ್ಪ ಅಂತಂದರೆ ನಿಮಗೆ ಮುಜುಗರ, ಯಾಕೆಂದರೆ ಲಿಂಗಾಯತ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಪಂಚಮ ಸಾರಿಗೆ ಕೊಡುಗೆ ಭಾಳ ಇದೆ. ಆ ಸಮುದಾಯದ ಗುರುಗಳೊಬ್ಬರು ಪಾದಯಾತ್ರೆ ಮಾಡ್ತಾರಂದರೆ ಎಲ್ಲೇ ಒಂದು ಕಡೆ ಪಕ್ಷಕ್ಕೂ ಮುಜುಗರ, ಸಮಾಜಕ್ಕೂ ಮುಜುಗರ. ಅಂಥ ಮುಜುಗರವನ್ನು ತಪ್ಪಿಸಿಕೊಳ್ಳುವಂಥ ಹಿನ್ನೆಲೆ ಒಳಗೆ ತಾವೇನು ಈ ಬೆಳಗಾವಿ ಒಳಗೆ ಉಪವಾಸ ತೆರೆ ಕುಂತಾಗ ಮಾತು ಕೊಟ್ಟಿದ್ರಿ, ಮೊನ್ನೆ ಸಿ ಪಾಟೀಲ್ ಹೋದಂಥ